ನೀರಾ ಹೆಸರು ಕೇಳಿದ್ರೆ ಸಾಕು ಬಾಯಲ್ಲಿ ನೀರು ಬರುತ್ತೆ. ಮೊದಲೆಲ್ಲ ನೀರಾವನ್ನ ಮದ್ಯವೆಂದು ಸೇವನೆ ಮಾಡ್ತಾ ಇದ್ದರು. ಬೆಳ್ಳಂಬೆಳಗ್ಗೆ ತೆಂಗಿನ ತೋಟಕ್ಕೆ ಹೋಗಿ ಸೂರ್ಯೋದಯದ ಮೊದಲು ನೀರಾವನ್ನ ಕದ್ದು ಮುಚ್ಚಿ ಕುಡಿತಾ ಇದ್ದರು. ಆದರೆ ಈಗ ನೀರಾ ಆಲ್ಕೋಹಾಲ್ ಆಗಿ ಪರಿವರ್ತನೆ ಆಗದಂತೆ ಶುದ್ಧ ನೀರಾ ಸಿಗುತ್ತಿದೆ. ಬಾಗಲಕೋಟೆ ಜಿಲ್ಲೆಯಾದ್ಯಂತ ಬಾಲಾಜಿ ಸಂಸ್ಥೆಯವರಿಂದ ಪರಿಚಯಿಸಲ್ಪಟ್ಟಿದೆ. ಅದರಂತೆ ಮುಧೋಳ ನಗರದಲ್ಲಿಯೂ ನೀರಾ ಪ್ರಿಯರಿಗಾಗಿ ಬಾಲಾಜಿ ನೀರಾ ಪಾರ್ಲರ್ ಆರಂಭವಾಗಿದೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ನಗರದ ಸಂಗೊಳ್ಳಿ ರಾಯಣ್ಣ ವೃತ್ತ ಅಣ್ಣಬಸವ ನಗರದಲ್ಲಿ ಬಾಲಾಜಿ ನೀರಾ ಪಾರ್ಲರ್ ಉದ್ಘಾಟನಾ ಸಮಾರಂಭ ನಡೆಯಿತು. ಈ ಕಾರ್ಯಕ್ರಮವನ್ನ ರೈತ ಗೀತೆ ಹಾಡುವ ಮೂಲಕ ಉದ್ಘಾಟಿಸಲಾಯಿತು. ಅಕ್ಕರೆ ಭದ್ರಾವತಿಯಲ್ಲಿ ಮಸ್ಕಿ ಅನ್ನೋರನ್ನ ನೋಡಬೇಕು ಅಂತ ಇದೀವಿ. ಒಂದು ನೀರಾ ಒಂದು ಇದು ಪ್ರಾಜೆಕ್ಟ್ ಇದೆ, ಹೋಗ್ಬೇಕು ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಈಗ ಹೋಗ್ ಬರೋಣ, ನಿಮ್ಗೆ ಅಣ್ಣವ್ರು ಗೊತ್ತಾದ್ರು, ಕಲಾವಿದರು ಅಂದ್ಮೇಲೆ ಎಲ್ಲರೂ ಗೊತ್ತಿರ್ತಾರೆ, ಬನ್ನಿ ಅಣ್ಣ ಹೋಗೋಣ ಅದೇ ಹಂಗಾದ್ರೆ ನೀವೇ ಹೋಗೋಣ ನಡೀರಿ ಅಂದ್ರು. ನಡೀರಿ ಅಣ್ಣ, ನಮ್ಮ ಕಾರೇ ತಗೊಂಡು ಹೋಗೋಣ ಅಂತೇಳಿ ಸುಭಾಷ್ ಅಣ್ಣವ್ರನ್ನ ನಮ್ಮ ಕಾರೇ ತಗೊಂಡು ಭದ್ರಾವತಿವರೆಗೂ ನಾನು ಹೋದೆ. ಭದ್ರಾವತಿಗೆ ಹೋಗಿ ನಾನು ಕೂತ್ಕೊಂಡಾಗ ನನಗೆ ಸುಮಾರು ಜನ ಮಿನಿಸ್ಟ್ರು ಎಮ್ ಎಲ್ ಎಗಳು ಎಲ್ಲರನ್ನು ನೋಡಿದ್ದೀನಿ. ಅವರೆಲ್ಲ ಕೆಲವರು ಹೇಗಿದ್ದಾರೆ ಅಂದರೆ ಏನು ಬಂದಿದ್ದು ಓ ಆ ಥರನೇ ಮಾತುಗಳು. ಆದರೆ ಮನೋಹರ್ ಮಸ್ಕಿ ಅಣ್ಣವರು ಎಂಥ ಮಾನವೀಯತೆ ಉಳ್ಳವರು, ಎಂಥ ಮನುಷ್ಯತ್ವ, ಎಂಥ ದೇವರಂತ ಗುಣ ಉಳ್ಳವರು ಅಂದರೆ ಅಂಥವ್ರು ಇರೋದ್ರಿಂದ ಇವತ್ತು ಸಮಾಜದಲ್ಲಿ ಇಂಥ ಕೆಲಸಗಳನ್ನ ಮಾಡೋಕ್ಕೆ ಅನುಕೂಲ ಆಗ್ತಾ ಇದೆ ಅಂತ ನಾನು ಎದೆ ತುಂಬಿ ಅಣ್ಣವ್ರಿಗೆ ನಾನು ಹೇಳ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಪ್ರಭು ತೋಂಟದಾರ್ಯ ದೇವರು, ಶ್ರೀ ದಿಗಂಬರ ಸಂಸ್ಥಾನ ಮಠ ಮರೆಗುದ್ದಿ ಬುದ್ನಿ ಪಿಎಂ, ಪರಮಪೂಜ್ಯ ನಿಜಗುಣ ದೇವರು ಗವಿಮಠ ವಿರಕ್ತ ಮಠ ಮುಧೋಳ, ಮನೋಹರ್ ಮಸ್ಕಿ ಮಾಜಿ ವಿಧಾನ ಪರಿಷತ್ನ ಸದಸ್ಯರು ಬೆಂಗಳೂರು ಹಾಗೆ ಚೇರ್ಮನ್ರು, ಮಲೆನಾಡು ನಟ್ಸ್ ಮತ್ತು ಸ್ಪೈಸ್ ಪ್ರೊಡ್ಯೂಸರ್ ನಟಿ ಪಂಕಜ, ಉದ್ಯಮಿಗಳಾದ ಸಂಗಮೇಶ್ ನಿರಾಣಿ, ಪ್ರಕಾಶ್ ವಸ್ತ್ರ, ಡಾಕ್ಟರ್ ಶಿವಾನಂದ ಕಬಸದ್ ಸೇರಿದಂತೆ ಇನ್ನೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಇವತ್ತಿನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುತ್ತ ಪರಮಪೂಜ್ಯರು ಆಗಿರುತ್ತ ದಿಗಂಬರೇಶ್ವರ ಮಠದ ಶ್ರೀಗಳವರ ಪಾದಕ್ಕೆ ಅನಂತ ದೀರ್ಘ ನಮಸ್ಕಾರವನ್ನು ಅರ್ಪಿಸುತ್ತ ಈ ಕಾರ್ಯಕ್ರಮ ಬಾಲಾಜಿ ನೀರಾ ಪಾರ್ಲರ್ ಅನ್ನುವಂಥ ಹೊಸ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಇದು ಹನಿಯಿಂದ ತುಟಿವರೆಗೆ ಪರಿಶುದ್ಧವಾಗಿರುವಂಥದ್ದು ಅಂತ ತಿಳ್ಕೊಂಡು ಅದರ ಕಾರ್ಯಕ್ರಮ ಇದೆ. ಎಲ್ಲದಕ್ಕೂ ಸಹಕಾರಿಯಾಗಿರುವಂಥದ್ದು ಇದು. ಜಗತ್ತಿಗೆ ಒಂದು ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡಿದಂಥದ್ದು. ನೀರಾ ಅಂದಾಗ ಎಲ್ಲರಿಗೆ ಕಲ್ಪನಾ ಏನು, ಹಿಂದಿನ ಕಾಲದಲ್ಲಿ ಸಿಂಧಿ ಗಿಡದೊಳಗೆ ಉತ್ಪನ್ನ ಆಗ್ತಿತ್ತು, ಅದರಿಂದ ನೀರಾ ಆಗ್ತಿತ್ತು, ಆ ನೀರಾ ಆಗೋದು ಒಂದು ಸೆರೆ ಒಂದು ಅನಿಸ್ತಿತ್ತು. ಆದರೆ ಇವತ್ತಿನ ಕಾಲ ಹಾಗಲ್ಲ, ಪರಿಶುದ್ಧವಾಗಿರುವಂಥ ತೆಂಗಿನಕಾಯಿಯ ಫಲದಿಂದನೇ ಇದನ್ನು ಉತ್ಪತ್ತಿ ಮಾಡಿರುವಂಥದ್ದು. ಇದರಿಂದ ಏನು ಉಪಯೋಗ ಆಗತ್ತೆ ಅಂತ ತಿಳ್ಕೊಂಡು ಹೇಳಿದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೈತಂತ, ಕ್ಯಾನ್ಸರ್ ಅನ್ನು ತಡೆಗಟ್ಟುತ್ತೈತೆ ಅಂತ, ಹಾಗೂ ರಕ್ತ ದ್ಯೋತಕ ನಿಯಂತ್ರಿಸುತ್ತದೆ, ಕಣ್ಣಿನ ಆರೋಗ್ಯ ವೃದ್ಧಿಗೊಳಿಸುತ್ತದೆ, ಅದರ ರೋಗವನ್ನು ನಿವಾರಣೆ ಮಾಡ್ತದೆ, ರಕ್ತದ ಹೀನತೆಯನ್ನು ತಡೆಗಟ್ಟುತ್ತದೆ, ಹಾಗೂ ಚರ್ಮದ ಆರೋಗ್ಯವನ್ನು ವೃದ್ಧಿಗೊಳಿಸುತ್ತದೆ, ಮಧುಮೇಹ ರೋಗಿಗಳಿಗೆ ಸಹಕಾರಿಯಾಗುತ್ತೆ, ಎಲುವಿನ ರೋಗ ಆರೋಗ್ಯ ವೃದ್ಧಿಗೊಳಿಸುತ್ತದೆ, ಎಲುವಿನಿಂದ ನಮ್ಮ ಆರೋಗ್ಯವನ್ನು ಸಮೃದ್ಧಿಯನ್ನು ಮಾಡ್ಕೊಳ್ಳಿಕ್ಕೆ ಬರ್ತದೆ, ಶ್ವಾಸಕೋಶದ ಆರೋಗ್ಯ ವೃದ್ಧಿಯಾಗತಿ. ಹೀಗೆ ಇದರ ಉಪಯೋಗವಾಗಿರುವಂಥ ನಾವೆಲ್ಲ ಇದನ್ನು ಬಳಕೆ ಮಾಡ್ಕೊಳ್ಬೇಕು. ವಿಟಾಮಿನ್ ಸಿ ಹಾಗೂ ಬಿ ಎರಡನ್ನೂ ಹೊಂದಿರುವಂಥ ಏಕೈಕ ಪೇಯ ಆಗಿರುವಂಥ ಈ ಕಾರ್ಯಕ್ರಮದಲ್ಲಿ ನಾವು ಎಲ್ಲ ಭಾಗಿಯಾಗಿದ್ದೇವೆ, ನಮಗೂ ಕೂಡ ಇದರಿಂದ ಬಹಳ ಸಂತೋಷ ಆಗುತ್ತೆ. ಈ ಕಾರ್ಯಕ್ರಮದ ದಿವ್ಯ ಸನ್ನಿಧಾನವನ್ನು ವಹಿಸಿದವರು ವಿಕಾಲ ಪೂಜಾ ನಿಷ್ಠರು ಹಾಗೂ ಆಸು ಕವಿಗಳು, ನನಗೆ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಗವಿಮಠದ ಮಠಾಧ್ಯಕ್ಷರು ಆಗಿರ್ತಕ್ಕಂಥ ಪೂಜ್ಯ ಶ್ರೀಗಳವರಿಗೆ ಅನಂತ ಕೋಟಿ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಇವತ್ತು ಮುಧೋಳ ನಗರದಲ್ಲಿ ಅತಿ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಬಾಲಾಜಿ ನೀರಾ ಪಾರ್ಲರ್ದ ಉದ್ಘಾಟನೆಯನ್ನು ಇಟ್ಟುಕೊಂಡಿದ್ದಾರೆ. ಇದರ ನಮ್ಮ ಬಾಗಲಕೋಟೆ ಜಿಲ್ಲೆಯ ಡೀಲರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಸನ್ಮಾನ್ಯ ಶ್ರೀಯುತ ಶ್ರೀ ಸುಭಾಷ್ ಕೂಡ ಪಾಟೀಲ್ ಅವರು ಇದರ ಮುಖ್ಯ ವಿತರಕರಾಗಿದ್ದಾರೆ. ನಮ್ಮ ಬಾಗಲಕೋಟೆ ಜಿಲ್ಲೆಯ ವಿಶೇಷವಾಗಿ ಹೇಳುವುದೇನೆಂದರೆ ಈ ನೀರಾದ ಬಗ್ಗೆ ಇದೀಗ ಶ್ರೀಗಳವರೆಲ್ಲ ಹೇಳಿದ್ದಾರೆ. ಮನುಷ್ಯ
ಒಳ್ಳೆಯದನ್ನ ಸೇವನೆ ಮಾಡಬೇಕು, ಒಳ್ಳೆಯದನ್ನ ತಿನ್ನಬೇಕು, ಒಳ್ಳೆಯದನ್ನ ಕುಡಿಯಬೇಕು. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಗಣ್ಯರು ನೀರಾ ಒಂದು ನೈಸರ್ಗಿಕ ಆರೋಗ್ಯಕರವಾಗಿದ್ದು ಪರಿಶುದ್ಧ ನೀರಾ ಮುಧೋಳ ನಗರದ ಬಾಲಾಜಿ ನೀರಾ ಪಾರ್ಲರ್ನಲ್ಲಿ ಸಿಗುತ್ತೆ. ಈ ನೀರಾದಲ್ಲಿ ವಿಟಮಿನ್ ಎ, ಬಿ2, ಬಿ3, ಬಿ6 ಹಾಗೂ ಸಿ ಒಟ್ಟಿಗೆ ದೊರೆಯುತ್ತೆ. ನೀರಾ ಮನುಷ್ಯನ ಆರೋಗ್ಯಕ್ಕೆ ಸಂಜೀವಿನಿ. ಆಲ್ಕೋಹಾಲ್ ಇಲ್ಲದೆ ಶೇಖರಿಸಿಟ್ಟುಕೊಳ್ಳೋಕೆ ತಂತ್ರಜ್ಞಾನ ಅಭಿವೃದ್ಧಿಪಡಿಸಲಾಗಿದೆ. ಸಕ್ಕರೆ ಕಾಯಿಲೆ ಇರುವವರು ಕೂಡ ಪೇಯ ಕುಡಿಯಬಹುದು. ಇದರಿಂದ ಯಾವುದೇ ಅಡ್ಡ ಪರಿಣಾಮವಿಲ್ಲವೆಂದು ತಿಳಿಸಿದರು. ಮತ್ತು ವೈದ್ಯಕೀಯ ಈ ಮೂರು ಕ್ಷೇತ್ರದಲ್ಲಿ ಕಲ್ಪವೃಕ್ಷಕ್ಕೆ ಒಂದು ಮಹತ್ವವಾದ ಸ್ಥಾನ ಇದೆ. ಹಾಗಾಗಿ ತೆಂಗಿನ ಮರದ ಎಲ್ಲ ಉತ್ಪನ್ನಗಳು ಮನುಷ್ಯನ ಜೀವನದ ವಿವಿಧ ಹಂತಗಳಲ್ಲಿ ಬಳಕೆ ಆಗ್ತವೆ. ಅದು ಆಹಾರದಿಂದ ಹಿಡಿದು ವೈದ್ಯಕೀಯದಿಂದ ಹಿಡಿದು ಮತ್ತು ಕೈಗಾರಿಕೆಯವರಿಗೆ. ಇಂತಹ ಒಂದು ತೆಂಗಿನ ಮರದಿಂದ ನಮ್ಮಲ್ಲಿ ಸಾವಿರಾರು ವರ್ಷಗಳಿಂದ ಕಲ್ಪರಸ, ಕಲ್ಪಾಮೃತ ಅನ್ನುವ ಹೆಸರಿನಲ್ಲಿ ನೀರನ್ನ ತೆಗಿತಾ ಇದ್ರು. ಅದನ್ನು ಆಯುರ್ವೇದದಲ್ಲಿ ಅನೇಕ ರೋಗಗಳಿಗೆ ವಿಶೇಷವಾಗಿ ಕಾಮಾಲೆ ರೋಗಕ್ಕೆ, ಕ್ಷಯ ರೋಗಕ್ಕೆ, ಗರ್ಭಿಣಿ ಸ್ತ್ರೀಯರಿಗೆಲ್ಲ ಅದನ್ನು ಬಳಸ್ತಾ ಇದ್ರು. ಆದರೆ ನೀರ 4 ಡಿಗ್ರಿ ಟೆಂಪರೇಚರ್ ದಾಟಿದರೆ ಅದು ಫರ್ಮೆಂಟೇಷನ್ ಅಂದರೆ ಹುಳಿಯಾಗುವ ಪ್ರಕ್ರಿಯೆ ಆರಂಭ ಆಗ್ತಿದ್ದರಿಂದ ಬೆಳಗಿನ ಜಾವ 5 ಗಂಟೆಗೆ ಹೋಗಿ ನೀರು ಕುಡಿಬೇಕು ಇತ್ಯಾದಿ ಹೇಳ್ತಾ ಇದ್ರು. ಕಬ್ಬಿನ ಹಾಲಿಗಿಂತ ಇದು ಸಿಹಿಯಾಗಿದ್ದರೂ ಕೂಡ ಇದರ ಗ್ಲೈಸೆಮಿಕ್ ಇಂಡೆಕ್ಸ್ ಕೇವಲ 35, ಅಂದರೆ 100 ಗ್ರಾಂ ರಾಗಿ ತಿಂದರೆ 40 ಗ್ರಾಂ ಮಾತ್ರ ಬ್ಲಡ್ಡಲ್ಲಿ ಗ್ಲುಕೋಸ್ ಆಗುತ್ತೆ. ಆದ್ದರಿಂದ ರಾಗಿ ತಿಂದರೆ ಒಂದು ನಿರೋಗಿ ಅಂತೀವಿ ನಾವು. ಅದೇ ನೀರಾ ಸಕ್ಕರೆಯ GI ಇಂಡೆಕ್ಸ್ 35, ಲೆಸ್ ದೆನ್ ರಾಗಿ, ಅಂದರೆ ಯಾವುದೇ ಬೆಲ್ಲ, ಸಕ್ಕರೆ, ಗೋಧಿ, ಅಕ್ಕಿಗಿಂತ ಇದು ಅತ್ಯಂತ ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಹೊಂದಿರುವಂಥದ್ದು. ಇಂತಹ ಒಂದು ಅದ್ಭುತವಾದ ಪಾನೀಯ ಇದನ್ನು ಇವತ್ತು ನಾವು ಎಲ್ಲ ಕಡೆ ರಾಜ್ಯದಲ್ಲಿ ಪರಿಚಯ ಮಾಡ್ತಾ ಇದ್ದೀವಿ. ಇದನ್ನು ಎಲ್ಲ ಜನರು ಉಪಯೋಗಿಸ್ಬೇಕು, ಆರೋಗ್ಯಪೂರ್ಣವಾಗಿರಬೇಕು ಅಂತ ಕೇಳ್ಕೊಳ್ತೀವಿ. ಇನ್ನು ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಗಣ್ಯಮಾನ್ಯರನ್ನ ಗೌರವ ಪೂರ್ವಕವಾಗಿ ಸನ್ಮಾನಿಸಲಾಯಿತು. ಶಂಕರಗೌಡ ಪಾಟೀಲ್, ರನ್ ಟಿವಿ, ಮುಧೋಳ. ಜನತಾ ಮೊಬೈಲ್ಸ್ ಮುಧೋಳ, ನಮ್ಮಲ್ಲಿ ಯೋಗ್ಯ ದರದಲ್ಲಿ ಉತ್ತಮ ಕ್ವಾಲಿಟಿಯ ಮೊಬೈಲ್ ಫೋನ್ಗಳು ಲಭ್ಯ. ಸ್ಯಾಮ್ಸಂಗ್, ಐಫೋನ್, ರೆಡ್ಮಿ, ವಿವೊ, ಒನ್ ಪ್ಲಸ್, ಒಪ್ಪೋ, ರಿಯಲ್ಮಿ ಕಂಪನಿಯ ಬ್ರಾಂಡೆಡ್ ಮೊಬೈಲ್ಗಳು ಯೋಗ್ಯ ದರದಲ್ಲಿ ಲಭ್ಯವಿದೆ. ಉತ್ತಮ ಮೊಬೈಲ್ ನಿಮ್ಮದಾಗಿಸಿಕೊಳ್ಳಲು ಯೋಚಿಸ್ತಾ ಇದ್ರೆ ಹಿಂದೆ ಭೇಟಿ ನೀಡಿ ಜನತಾ ಮೊಬೈಲ್ಸ್ ಮುಧೋಳ. ನಿಮಗಾಗಿ ನಮ್ಮಲ್ಲಿ EMI ಸೌಲಭ್ಯ ಕೂಡ ಲಭ್ಯ ಇದೆ, ಹಾಗೂ ಮೊಬೈಲ್ ಫೋನ್ ಖರೀದಿಸುವವರಿಗೆ ಆಕರ್ಷಕ ಆಫರ್ಗಳು ಕೂಡ ಸಿಗುತ್ತವೆ. ಹಿಂದೆ ಭೇಟಿ ಕೊಡಿ ಜನತಾ ಮೊಬೈಲ್, ಹೊಸೂರು ಕಾಂಪ್ಲೆಕ್ಸ್, KVG ಬ್ಯಾಂಕ್ ಎದುರಿಗೆ, ಶಿವಾಜಿ ಸರ್ಕಲ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.